ಮಾಸ್ಟರ್ಸ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಸಮಸ್ತ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರರಾವ್ ಮಾಡುವಂಥ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಪಿತಾಮಹ ಪತ್ರಿಜಿ ಅವರ ಪಾದಪದ್ಮಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಪಿ ಎಂ ಸಿ ಕನ್ನಡ ವಾಹಿನಿ ಪ್ರತಿದಿನವೂ ನಿಮಗಾಗಿ ಹಮ್ಮಿಕೊಂಡಿರುವಂಥ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಗೆ ತಮ್ಮನ್ನು ಸ್ವಾಗತಿಸುತ್ತಾ ಇವತ್ತಿನ ಕಿವಿಮಾತು ಅಲ್ಲಿ ಮಾಸ್ಟರ್ಸ್ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಪಡೆಯೋಣ. ಆ ಮಾಹಿತಿಯನ್ನು ಪಡೆಯೋದಕ್ಕಾಗಿ ನಾವುಗಳು ಕೊಟ್ಟಿರುವಂಥ ಹೆಸರು ಏನಪ್ಪ ಅಂದರೆ ಜೀವನದ ಮಹಾ ಅನುಭವ ಏನು, ಅದು ಎಲ್ಲಿದೆ? ಮಾಸ್ಟರ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಜೀವನದ ಮಹಾ ಅನುಭವ ಏನು, ಅದು ಎಲ್ಲಿದೆ? ಓಕೆ ಮಾಸ್ಟರ್ಸ್, ಜೀವನದ ಮಹಾ ಅನುಭವ ಏನು, ಅದು ಎಲ್ಲಿದೆ ಅನ್ನುವ ವಿಷಯವನ್ನು ಕುರಿತು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಾವು ಅನುಭವ ಅನ್ನೋದು ಯಾವ ರೀತಿಯಲ್ಲಿ ಮನುಷ್ಯನಿಗೆ ಸಿಗುತ್ತೆ? ಮಾಸ್ಟರ್ಸ್, ವಿಷಯದ ಜೊತೆ ನಾವು ಒಂದಾಗಿದ್ದಾಗ ಅನುಭವ ಅನ್ನೋದು ಸಿಗುತ್ತೆ. ಅದು ಆ ವಿಷಯ ಅಂದರೆ ಬೇರೆ ಏನು ಅಂತ ತಿಳ್ಕೋಬೇಡಿ. ಒಂದು ನಮ್ಮ ಜೊತೆ ನಾವಿದ್ದಾಗ, ಇನ್ನೊಂದು ಪ್ರಕೃತಿಯ ಜೊತೆ ಇದ್ದಾಗ, ಇನ್ನೊಂದು ಸಂಘದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ, ಹಾಗೆ ಒಂದು ವ್ಯವಹಾರದಲ್ಲಿ ಆ ವ್ಯವಹಾರ ವಿಷಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ ಆಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ಬೋದು. ಆಗುವಂಥ ವಿಷಯವನ್ನೇ ನಾವು ಅನುಭವ ಅಂತ ಕರಿತೀವಿ. ಆದರೆ ಈ ಮಹಾ ಅನುಭವ ಅಂದರೆ ಏನು? ಜೀವನದ ಮಹಾ ಅನುಭವ ಏನು, ಅದು ಎಲ್ಲಿದೆ? ಉಳ್ಕಿದ್ದ ವಿಷಯ ಎಲ್ಲ ಪಕ್ಕಕ್ಕಿಟ್ಬಿಡಿ ನಾ ಮಾಸ್ಟರ್ಸ್. ಜೀವನದ ಮಹಾ ಅನುಭವ ಅನ್ನೋದು ಯಾವಾಗ ಸಿಕ್ಕುತ್ತಪ್ಪ ಅಂದರೆ ನಿನ್ನ ಜೊತೆಯಲ್ಲಿ ನೀನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾಗ ನಿನಗೆ ಸಿಗುವಂಥ ಅನುಭವವೇ ಮಹಾ ಅನುಭವ. ಯಾಕಂದರೆ ನಿನ್ನ ಜೊತೆಯಲ್ಲಿ ನೀನು ಇರೋದಕ್ಕಿಂತಲೂ ಒಂದು ಅದ್ಭುತವಾದ ಸಮಯ ಆಗಿರ್ಬೋದು, ಕ್ಷಣ ಇರ್ಬೋದು, ಇನ್ನೊಂದು ಇಲ್ಲ ಮಾಸ್ಟರ್ಸ್. ಅದ್ಭುತವಾದ ಕ್ಷಣ ಯಾವುದಪ್ಪ ಅಂದರೆ ನಿನ್ನ ಜೊತೆ ನೀನು ಇರೋದು. ಆ ಅದ್ಭುತವಾದ ಸಮಯದಲ್ಲಿ ನಿನಗೆ ಆಗುವಂಥ ಅನುಭವವೇ ಮಹಾ ಅನುಭವ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ನಮ್ಮ ಜೊತೆ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥ ಮಾರ್ಗ ಯಾವುದಪ್ಪ ಅಂದರೆ ಅದೇ ಧ್ಯಾನ ಮಾರ್ಗ. ಶ್ವಾಸದ ಕಡೆ ಗಮನವಿಟ್ಟು ನಾವು ಕುಂತಿದ್ದಾಗ ನಮ್ಮ ಜೊತೆ ನಾವು ಇರುವಂಥ ಒಂದು ಪ್ರಯತ್ನ ಅನ್ನೋದು ನಡೆಯುತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ನಮ್ಮ ಜೊತೆ ನಾವು ಒಂದಾಗ್ತೀವೋ, ಅಂದರೆ ಶ್ವಾಸದ ಜೊತೆ ಅನುಸಂಧಾನವಾಗ್ತೀವೋ, ಅದುವೇ ಮಹಾ ಅನುಭವ. ಏನಪ್ಪಾ
ಜೀವನದ ಮಹಾ ಅನುಭವ ಅಂದರೆ ನಿನ್ನ ಜೊತೆ ನೀನು ಸಂಪೂರ್ಣವಾಗಿ ಒಂದಾಗುವುದೇ ನಿನ್ನ ಜೀವನದ ಮಹಾ ಅನುಭವ. ಅದು ಎಲ್ಲಿದೆ? ಅದು ನಿನ್ನಲ್ಲೇ ಇದೆ ಮಾಸ್ಟರ್. ಅನುಭವಗಳನ್ನು ಪಡೆಯೋದಕ್ಕೆ ನಮಗೆ ಹಲವಾರು ಮಾರ್ಗಗಳು ಇರ್ಬೋದು. ಒಂದು ಒಳ್ಳೆ ಆಟ ಆಡುತ್ತಾ ಒಂದು ಅನುಭವವನ್ನು ಪಡೆಯಬಹುದು, ಒಳ್ಳೆ ಕಾಫಿ ಟೀ ಕುಡಿಯುತ್ತಾ ಒಂದು ಒಳ್ಳೆ ಅನುಭವ ಪಡೆಯಬಹುದು, ಒಳ್ಳೆ ಊಟ ಮಾಡುತ್ತಾ ಒಂದು ಅನುಭವವನ್ನು ಪಡೆಯಬಹುದು, ನಾಲ್ಕು ಜನ ಜೊತೆ ಮಾತನಾಡುತ್ತಾ ಒಂದು ಅನುಭವವನ್ನು ಪಡೆಯಬಹುದು, ಒಂದು ವ್ಯವಹಾರಿಕ ಪ್ರಪಂಚದಲ್ಲಿ ತೊಡಗಿಸಿಕೊಂಡು ಒಂದು ಅನುಭವ ಪಡೆಯಬಹುದು. ಆದರೆ ಜೀವನದಲ್ಲಿ ಮಹಾ ಅನುಭವವನ್ನು ಪಡೆಯಬೇಕು ಅಂದರೆ ನಿನ್ನೊಂದಿಗೆ ನೀನು ಒಂದಾಗಬೇಕು, ನಿನ್ನೊಂದಿಗೆ ನೀನು ಒಂದು ಆಗಲೇಬೇಕು. ಅದು ಕೇವಲ ಧ್ಯಾನದಿಂದ ಮಾತ್ರ ಸಾಧ್ಯವಾಗುತ್ತೆ. ಸೋ ಮಾಸ್ಟರ್ಸ್, ಅರ್ಥ ಆಯ್ತಾ? ಜೀವನದ ಮಹಾ ಅನುಭವ ಏನಪ್ಪ ಅಂದರೆ ನಿನ್ನ ಜೊತೆ ನೀನು ಸಂಪೂರ್ಣವಾಗಿ ಒಂದಾಗಿರೋದು. ಆ ಮಹಾ ಅನುಭವ ಎಲ್ಲಿದೆಯಪ್ಪ ಅಂದರೆ ನಿನ್ನ ಆಂತರಂಗಿಕ ಪ್ರಪಂಚದಲ್ಲಿದೆ. ಮಹಾ ಅನುಭವವನ್ನು ಪಡೆಯಲು ಎಂದಿಗೂ ಹೊರಗೆ ಹುಡುಕಾಡಬೇಡ, ಒಳಗೆ ಹುಡುಕಾಡು. ಅದು ಧ್ಯಾನ ಸ್ಥಿತಿಯಲ್ಲಿ ಮಾತ್ರ ನಿನಗೆ ಸಿಗುವಂಥ ಒಂದು ಅದ್ಭುತವಾದಂಥ ಅವಕಾಶ ಮಾಸ್ಟರ್ಸ್. ಜೀವನದ ಮಹಾ ಅನುಭವವನ್ನು ಪಡೆಯಬೇಕು ಅಂದಾಗ ಎಷ್ಟು ಅದೃಷ್ಟ ಮಾಡಿರಬೇಕು. ಅದೃಷ್ಟದ ಜೊತೆ ವಿಶೇಷ ಸಾಧನೆ ಅನ್ನೋದನ್ನು ಬೇಕಾಗುತ್ತೆ. ಸೋ ಮಾಸ್ಟರ್ಸ್, ಇವತ್ತಿನ ಕಿವಿಮಾತು ನಿಮಗೆ ಇಷ್ಟ ಆಗಿದೆ ಅಂತೇಳಿ ನಾನು ಅನ್ಕೊಂತೀನಿ. ಜೀವನದ ಮಹಾ ಅನುಭವ ಏನಪ್ಪ ಅಂದರೆ ನಿಮ್ಮ ಜೊತೆ ನೀವು ಸಂಪೂರ್ಣವಾಗಿ ಒಂದಾಗಿರೋದೇ ಜೀವನದ ಮಹಾ ಅನುಭವ. ಅದು ಎಲ್ಲಿದೆಯಪ್ಪ ಅಂದರೆ ನಿನ್ನ ಆಂತರಂಗಿಕ ಪ್ರಪಂಚದಲ್ಲೇ ಇದೆ. ಇಷ್ಟು ತಿಳಿಸುತ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ರಾವ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.